ಫ್ಲೆಕ್ಸ್ನಲ್ಲಿ ಫೋಟೋ ಹಾಕದಿದ್ದಕ್ಕೆ ಶಾಸಕ ಜಿಟಿಡಿ ಕೋಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಜಿಟಿಡಿ ಫೋಟೋನೇ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ವಿಜಯನಗರದಲ್ಲಿ ನಡೆದ ಕಾರ್ಯಕ್ರಮ ನನ್ನ ಫೋಟೋ ಇಲ್ಲ, ನಾನು ಯಾಕೆ ವೇದಿಕೆ ಮೇಲೆ ಬರಲಿ. ಕೊನೆಗೆ ಮನವೊಲಿಸಿ ವೇದಿಕೆ ಮೇಲೆ ಕೂರಿಸಿದ್ದಾರೆ ಸಚಿವರು. ಅಭಿವೃದ್ಧಿ ಬೇಕಾ ಫೋಟೋ ಬೇಕಾ ಅಂತ ಸೋಮಶೇಖರ್ ಕೇಳಿದ. ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಫೋಟೋ ಇಲ್ಲದೆ ಇರೋದಕ್ಕೆ ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಜಿಟಿಡಿ? ಕೊನೆಗೆ ಯಾವ ರೀತಿ ಮನವೊಲಿಸಿದ್ರು? ಇವತ್ತು ವಿಜಯನಗರ ನಾಲ್ಕನೇ ಅಂತ ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ತಕ್ಕಂತ ವಿಜಯನಗರ ನಾಲ್ಕನೇ ಅಂತ ಏನಿದೆ ಆ ನಾಲ್ಕನೇ ಅಂತರದ ಬಡಾವಣೆಗಳ ಕುಂದುಕೊರತೆ ಸಭೆ ಇತ್ತು. ಸಭೆಯನ್ನ ಮೂಡ ಅಧ್ಯಕ್ಷ ಆಗಿರ್ತಕ್ಕಂತ ರಾಜೀವ್ ಅವರು ಆಯೋಜನೆ ಮಾಡಿದ್ರು. ಜಿಲ್ಲಾ ಮಂತ್ರಿಗಳು ಕೂಡ ಒಂದು ಸಭೆಗೆ ಭಾಗವಹಿಸಿದ್ರು. ಆದ್ರೆ ಆ ಸಭೆಗೆ ಬಂದಿದ್ದಂತ ಜಿಟಿ ದೇವೇಗೌಡರಿಗೆ ಅಲ್ಲೊಂದು ಅಸಮಾಧಾನ ಇದ್ದಂಥದ್ದು. ಆ ಸಭೆಗೆ ಹಾಕಿದ್ದಂತ ಫ್ಲೆಕ್ಸ್ ಏನಿತ್ತು, ಫ್ಲೆಕ್ಸ್ ನಲ್ಲಿ ಅವರ ಫೋಟೋವನ್ನು ಯಾರು ಕೂಡ ಬಳಸಿರ್ಲಿಲ್ಲ. ಅದು ಒಂದು ಏನಂದ್ರೆ ಸಂಜೆವರೆಗೂ ಕೂಡ ಜಿಟಿ ದೇವೇಗೌಡರು ಅಂತದೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರಾ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಇದ್ವು ಅನ್ನೋ ಒಂದು ಸಮಜಾಯಿಷಿಯನ್ನ ಕೊಡ್ತಿದ್ರು. ಆದ್ರೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಈ ಒಂದು ಸಭೆಗೆ ಅಧ್ಯಕ್ಷನಾಗ್ತೀನಿ. ಅಧ್ಯಕ್ಷನ ಒಂದು ಭಾವಚಿತ್ರವೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ನಾನು ಏನಕ್ಕೆ ಕೂರ್ಲಿ ಅಂತೇಳಿ ಅವರು ವೇದಿಕೆಯಿಂದ ಕೆಳಭಾಗದಲ್ಲಿ ಕೂತು ಒಂದು ಪ್ರತಿಭಟನಾ ನಿರತವಾಗಿ ಅಂದ್ರೆ ಪ್ರತಿಭಟನೆ ಪೂರ್ವಕವಾಗಿ ಮಾತುಗಳನ್ನ ಆಡಿದ್ರು. ನನಗೆ ಇಲ್ಲಿ ಯಾವುದೇ ರೀತಿಯಾದ ಗೌರವ ಸಿಗ್ತಾ ಇಲ್ಲ ನಿಮ್ಮ ಫ್ಲೆಕ್ಸ್ ಗಳಲ್ಲಿ, ಆ ಕಾರಣಕ್ಕಾಗಿ ನಾನು ಹತ್ತೋದಿಲ್ಲ ಅಂತೇಳಿ. ಆದ್ರೆ ಆ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳು ಅವರಿಗೆ ಒಂದು ಸಮಾಧಾನ ಮನ ಮಾಡಿದ್ರು. ನೋಡಿ, ನಿಮ್ಗೆ ಫ್ಲೆಕ್ಸ್ ಅಲ್ಲಿ ಫೋಟೋ ಬೇಕಾ ಅಥವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬೇಕಾ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲೋ ಕಡೆ ಹಂತದಲ್ಲಿ ಈ ರೀತಿಯಾದ ಒಂದು ಅಚಾಸೂರಿ ಆಗಿದೆ, ಇದಕ್ಕೆ ಮುನ್ಸ್ಕೊಳ್ಳೋದು ಬೇಕಾಗಿಲ್ಲ, ದಯವಿಟ್ಟು ವೇದಿಕೆ ಬನ್ನಿ ಅಂತೇಳಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಆಯ್ತು. ಸುಮಾರು 2 ಗಂಟೆಗಳ ನಡೆದಂತ ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭದಲ್ಲೇ ಜಿಟಿ ದೇವೇಗೌಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಆ ನಂತರದಲ್ಲಿ ಇಡೀ ಸಭೆಯಲ್ಲಿ ಏನಿತ್ತು, ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಅಲ್ಲಿಯ ಜನಗಳು ಕೇಳ್ಕೊಂಡ್ರು. ಆ ನಂತರದಲ್ಲಿ ಜಿಟಿ ದೇವೇಗೌಡರು ಕೂಡ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಏನು ಕ್ಷೇತ್ರಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳಿವೆ, ಜನಸಾಮಾನ್ಯರು ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ ತಮ್ಮ ಏರಿಯಾಗಳಲ್ಲಿ, ಅಂತವುಗಳನ್ನ ಕೆಡಿಸುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಮೂಡ ಅಧಿಕಾರಿಗಳ ಈ ಒಂದು ವರ್ತನೆಯನ್ನ ನೀವು ಖಂಡಿಸಬೇಕು ಅಂತೇಳಿ, ಇದೆಲ್ಲವನ್ನು ಕೂಡ ಸರಿ ಮಾಡುವಂತಹ ಒಂದು ಕೆಲಸವನ್ನ ಭರವಸೆಯನ್ನ ಈಗ ಜಿಲ್ಲಾ ಮಂತ್ರಿಗಳು ಕೊಟ್ಟ ನಂತರದಲ್ಲಿ ಅವರು ವೇದಿಕೆಯನ್ನ ಹತ್ತಿದ್ರು. ಈಗ ಸಭೆ ಅನ್ನೋದು ಸುಲಲಿತವಾಗಿ ನಡೀತಾ ಇದೆ. ಭಾವನಾ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.